ಎಲ್ಲರಿಗೂ ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಶುಕ್ರವಾರ ಮಂಗಳವಾರ ಹಾಗೆ ಹಬ್ಬ ಹರಿದಿನಗಳಲ್ಲಿ ಈಗ ಹಬ್ಬಗಳ ಸಾಲೆ ಬರುತ್ತೆ. ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಿಡಿಸೋದಕ್ಕೆ ಶ್ರೇಷ್ಠವಾದ ಎರಡು ರಂಗೋಲಿ, ಅಷ್ಟದಳ ಪದ್ಮರಂಗೋಲಿ ಹಾಗೆ ಐಶ್ವರ್ಯ ರಂಗೋಲಿ ಹೇಗೆ ಬಿಡಿಸೋದು ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ. ಫಸ್ಟ್ ನೋಡಿ, ಅಷ್ಟದಳ ಪದ್ಮ ರಂಗೋಲಿ ಬಿಡಿಸೋದಕ್ಕೆ ಫಸ್ಟು 9 ಚುಕ್ಕೆ ಇಟ್ಕೊಡ್ತೀನಿ. 9 ಚುಕ್ಕೆ ಇದೆ, ಅದರಲ್ಲಿ ಮಿಡಲ್ ಒನ್ನು ತೊಗೊಂಡ್ರೆ ಆ ಕಡೆ 4 ಚುಕ್ಕೆ, ಈ ಕಡೆ 4 ಚುಕ್ಕೆ, ಮಧ್ಯ ಚುಕ್ಕೆ ಇದೆಯಲ್ಲ ಅಲ್ಲಿಂದ ಪ್ಲಸ್ ಆಕಾರದಲ್ಲಿ ಮತ್ತೆ ಸ್ಟ್ರೈಟಾಗಿ ಆ ಕಡೆ 4 ಈ ಕಡೆ 4 ಆ ರೀತಿ ಬಿಡಿಸಬೇಕು. ಇವಾಗ 8 ಥರ 8 ಮಾರ್ಕ್ ಆಗಬೇಕು, ಆ ರೀತಿ ಚುಕ್ಕೆಗಳನ್ನ ಇಟ್ಕೊಳ್ಳಿ. ಟೋಟಲ್ಲು ಮಧ್ಯದಲ್ಲಿರುವಂಥ ಚುಕ್ಕೆ ಇಟ್ಕೊಂಡ್ರೆ ಆ ಕಡೆ 4 ಈ ಕಡೆ 4 ಹಾಗೆ ಚುಕ್ಕೆನ ಇಟ್ಕೋಬೇಕು. ಈ ರೀತಿ ಚುಕ್ಕೆಗಳನ್ನು ಇಟ್ಕೋಬೇಕು ಫಸ್ಟು. ನೆಕ್ಸ್ಟ್ ನೋಡಿ, ಒಂದು ಲೈನ್ ತಗೊಳ್ಳಿ, ಅದರಲ್ಲಿ ಮೇಲಿನ ಎರಡು ಚುಕ್ಕೆಗಳನ್ನು ಪಕ್ಕದ ಲೈನಿನ ಎರಡು ಚುಕ್ಕೆ ಕೆಳಗಿನ ಎರಡು ಚುಕ್ಕೆಗಳಿಗೆ ಸೇರಿಸ್ತಾ ಹೋಗಬೇಕು. ಅದೇ ರೀತಿ ಕೆಳಗಿನ ಎರಡು ಚುಕ್ಕೆಗಳನ್ನು ನೆಕ್ಸ್ಟ್ ಲೈನಿನ ಮೇಲಿನ ಎರಡು ಚುಕ್ಕೆಗಳಿಗೆ ಹೀಗೆ ಮಾಡ್ತಾ ಹೋದರೆ ನೋಡಿ ಈ ರೀತಿ ಡಿಸೈನ್ ಆಗುತ್ತೆ. ಮೇಲಿನ ಎರಡು ಚುಕ್ಕೆಗಳು ಕೆಳಗಿನ ಎರಡು ಚುಕ್ಕೆಗಳಿಗೆ ಈ ರೀತಿ ಡಿಸೈನ್ ಫಸ್ಟ್ ಸ್ಟೆಪ್ಪಲ್ಲಿ ಬರುತ್ತೆ. ಇವಾಗ ನೆಕ್ಸ್ಟ್ ಅದೇ ಥರ ಮೇಲಿನ ಎರಡು ಚುಕ್ಕೆಗಳನ್ನು ಕೆಳಗಿನ ಎರಡು ಚುಕ್ಕೆಗಳಿಗೆ, ನೆಕ್ಸ್ಟ್ ಲೈನಿನ ಕೆಳಗಿನ ಎರಡು ಚುಕ್ಕೆಗಳಿಗೆ ಇದೇ ರೀತಿ ನಾವು ಮಾಡ್ತಾ ಹೋದರೆ ಅಷ್ಟದಳ ಪದ್ಮ ರಂಗೋಲಿ ಆಗತ್ತೆ. ಇದನ್ನು ನಾವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಶುಕ್ರವಾರ ಮಂಗಳವಾರದಂದು ದೇವರ ಕೋಣೆಯಲ್ಲಿ ಬಿಡಿಸೋದಕ್ಕೆ ತುಂಬಾ ಶ್ರೇಷ್ಠವಾದಂಥ ರಂಗೋಲಿ. ಇದು ಲಕ್ಷ್ಮೀ ದೇವಿಗೆ ಪ್ರಿಯವಾದಂಥ ರಂಗೋಲಿ ಆಗಿರೋದ್ರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಪಡೆಯೋದಕ್ಕೆ ಈ ರಂಗೋಲಿಗಳನ್ನು ಹಾಕ್ಬೋದಾಗತ್ತೆ. ಕುಬೇರ ಲಕ್ಷ್ಮಿ ರಂಗೋಲಿ ಬಿಡಿಸೋದಕ್ಕೆ ಫಸ್ಟ್ ಲೈನ್ 7 ಚುಕ್ಕೆ, ಸೆಕೆಂಡ್ ಲೈನ್ 8 ಚುಕ್ಕೆ, ಮಧ್ಯ ಚುಕ್ಕೆ, ಮತ್ತು ಮೂರನೇ ಲೈನ್ 7 ಚುಕ್ಕೆ. ನಾಲ್ಕನೇ ಲೈನಲ್ಲಿ 6 ಚುಕ್ಕೆ, ಕೊನೆಯದಾಗಿ 3 ಚುಕ್ಕೆ ಇಟ್ಟರೆ ಆಯಿತು. ಇನ್ನೊಂದು ಕಡೆಯೂ ಇದೇ ರೀತಿ ಇಟ್ಕೊಳ್ತಾ ಹೋಗಬೇಕು. ಮಧ್ಯದಲ್ಲಿ 7 ಚುಕ್ಕೆ ಇಟ್ಟಿರ್ತೀವಿ, ಅದರ ಮೇಲೆ 8 ಚುಕ್ಕೆ, ನೆಕ್ಸ್ಟು 7, ಆಮೇಲೆ 6, ಆಮೇಲೆ 3. ಈ ರೀತಿಯಾಗಿ ನಾವು ಚುಕ್ಕೆಗಳನ್ನ ಇಟ್ಕೋಬೇಕು. ಈಗ ಎರಡು ಲೈನನ್ನು ಬಿಟ್ಟು ಮೂರನೇ ಲೈನಿಗೆ ಎರಡೂ ಕಡೆ ಹೀಗೆ ಲೈನ್ ಹಾಕ್ಕೊಳ್ಳಿ. ಈಗ ಆ ಲೈನನ್ನು ಟ್ರಯಾಂಗಲ್ ಶೇಪ್ ಬರೋ ಥರ, 3 ಚುಕ್ಕೆಗಳ ಮಧ್ಯ ಚುಕ್ಕೆ ಇದೆಯಲ್ಲ ಅಲ್ಲಿಗೆ ಈ ರೀತಿ ಎರಡು ಚುಕ್ಕೆಗಳನ್ನ ಜಾಯಿನ್ ಮಾಡಿದ್ರೆ ಟ್ರಯಾಂಗಲ್ ಶೇಪ್ ಆಗತ್ತೆ. ಈಗ ಸ್ಟಾರ್ ಬಂತು. ಈಗ ನೆಕ್ಸ್ಟ್ ನಾನು ಯಾವ ರೀತಿ ಬಿಡಿಸ್ತಾ ಹೋಗ್ತೀನಿ ನೋಡಿ, ಅದೇ ರೀತಿ ನೀವು ನೋಡಿಬಿಟ್ಟು ಬಿಡಿಸಬೇಕಾಗತ್ತೆ. ತುಂಬಾ ಈಸಿಯಾಗಿ ಬಿಡಿಸ್ಬೋದು. ಈ ರಂಗೋಲಿಗಳು ಬಂದು ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದಂಥ ರಂಗೋಲಿಗಳು. ಶುಕ್ರವಾರ ಮಂಗಳವಾರದಂತೂ ಈ ರಂಗೋಲಿಗಳನ್ನ ದೇವರ ಮನೆಯಲ್ಲಿ ಹಾಕಿದ್ರೆ ತುಂಬಾ ಒಳ್ಳೆಯದು. ಸೊ ಈ ರಂಗೋಲಿಗಳನ್ನ ನೀವೂ ದೇವರ ಕೋಣೆಯಲ್ಲಿ ಹಾಕಿ ದೇವರ ಕೃಪೆಗೆ ಪಾತ್ರರಾಗಿ ಈಗ ಐಶ್ವರ್ಯ ರಂಗೋಲಿ ರೆಡಿಯಾಗಿದೆ.